ಗೋಕರ್ಣದ ಮುಖ್ಯ ಕಡಲ ತೀರಕ್ಕೆ ಸಾಗುವ ಸಂಗಮನಾಲ ಸೇತುವೆ ಕಾಮಗಾರಿ ಅಂತೂ ಮುಗಿದಿದೆ. ಆದರೆ ರಸ್ತೆಗೆ ಎರಡು ಕಡೆ ಸಮತಟ್ಟು ಮಾಡಿಕೊಡದೆ ಹಾಗೆ ಬಿಟ್ಟಿದ್ದು ಇದರಿಂದ ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗ್ತಿದೆ. ಹಲವು ತಿಂಗಳಿಂದ ಇದೇ ಸಮಸ್ಯೆ ಮುಂದುವರೆದಿದ್ದು ಆದರೂ ಲೋಕೋಪಯೋಗಿ ಇಲಾಖೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ಷೇಪಿಸುತ್ತಿದ್ದಾರೆ. ಪ್ರಮುಖ ದೇವಾಲಯದ ಮುಂಭಾಗದಿಂದ ಕಡಲ ತೀರಕ್ಕೆ ಸಾಗುವ ಮಾರ್ಗದಲ್ಲಿ ಶಿಥಿಲಗೊಂಡ ಸೇತುವೆಯನ್ನ ಹೊಸದಾಗಿ ನಿರ್ಮಿಸುವ ಕಾಮಗಾರಿ ಕುಂಟುತ್ತಾ ಸಾಗಿತ್ತು. ಇದರಿಂದ ಜನರಿಗೆ ಆಗುತ್ತಿರುವ ತೊಂದರೆ ಬಗ್ಗೆ ವರದಿ ಪ್ರಕಟವಾಗಿತ್ತು. ಇದನ್ನ ಆಧರಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ನಂತರವೇ ಕಾಮಗಾರಿ ವೇಗ ಪಡೆದು ಸೇತುವೆ ಕೆಲಸ ಪೂರ್ಣಗೊಂಡಿತ್ತು. ಆದರೆ ರಸ್ತೆ ಸಮತಟ್ಟಾಗಿ ಮಾಡಿಕೊಡಲು ಸಹ ಉಸ್ತುವಾರಿ ಸಚಿವರೇ ಹೇಳಬೇಕೇ ಎನ್ನುವುದು ಪ್ರಶ್ನೆಯಾಗಿದೆ. ರಥಬೀದಿ ಮಾರ್ಗವಾಗಿ ಮಹಾಬಲೇಶ್ವರ ಮಂದಿರದ ಮುಂಭಾಗದಿಂದ ಸಾಗುವಾಗ ಸಿಮೆಂಟ್ ಬ್ಲಾಕ್ ಅಳವಡಿಸಿದ ರಸ್ತೆ ತಗ್ಗಿನಲ್ಲಿದ್ದು ಸೇತುವೆ ಎತ್ತರವಿದೆ. ಇಲ್ಲಿ ನಿಂತ ನೀರು ಸಂಗಮ ನಾಲಕ್ಕೆ ಸೇರಿದ್ರೆ ಕಡಲ ತೀರದ ಬಳಿ ರಸ್ತೆ ಮತ್ತು ಸೇತುವೆ ಅಂತರದಲ್ಲಿ ಕಂದಕದಂತೆ ನಿರ್ಮಾಣವಾಗಿದ್ದು ಇಲ್ಲಿ ನೀರು ನಿಂತು ಕೆರೆಯಂತಾಗಿದೆ. ಇದರಿಂದ ವಾಹನ ಸೇತುವೆ ಮೇಲಿಂದ ಇಳಿಸಲು ಹರಸಾಹಸ ಮಾಡಬೇಕು. ಇದೇ ಸಮಯದಲ್ಲಿ ಪಾದಾಚಾರಿಗಳು ಬಂದ್ರೆ ರಾಡಿ ನೀರನ್ನ ಮೈ ತುಂಬಿಕೊಂಡು ಸಾಗಬೇಕಾದ ಅನಿವಾರ್ಯತೆ ಇದೆ. ನಿತ್ಯ ಸಾವಿರ ಸಂಖ್ಯೆಯಲ್ಲಿ ಪ್ರವಾಸಿಗರು ಇದೇ ಮಾರ್ಗದಲ್ಲಿ ಸಂಚರಿಸುತ್ತಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ. ಗೋಕರ್ಣದ ತದಡಿಯ ಬೆಲೆಕಾನದಲ್ಲಿ ನಡೆದ ಅಂಗಡಿ ಕಳ್ಳತನ ಪ್ರಕರಣ ಗ್ರಾಮೀಣ ಭಾಗದವರಿಗೆ ಆತಂಕ ತಂದಿದೆ. ಸೋಮವಾರ ಸಂಜೆ ತದಡಿಯಿಂದ 1 ಕಿಲೋಮೀಟರ್ ದೂರದ ಬೇಲೆಕಾನ್ನಲ್ಲಿ ಶ್ರೀಧರ್ ನಾಯ್ಕ ಎನ್ನುವರಿಗೆ ಸೇರಿದ ಅಂಗಡಿಯ ಕಳ್ಳತನ ನಡೆದಿದ್ದು 10 ಲಕ್ಷ ರೂಪಾಯಿ ದೋಚಿದ್ದಾರೆ. ಈ ಎರಡು ಘಟನೆ ಇಲ್ಲಿನ ನಿವಾಸಿಗಳಿಗೆ ಭಯ ತಂದಿದ್ದು ಶೀಘ್ರವೇ ಕೃತ್ಯ ಎಸಗಿದವರ ಪತ್ತೆ ಹಚ್ಚಬೇಕೆಂದು ಆಗ್ರಹಿಸಿದ್ದಾರೆ. ಬೇಲೆಕಾನ ಅಂಗಡಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಚುರುಕುಗೊಳಿಸಿದ್ದು ವಿವಿಧ ಆಯಾಮದ ಮೇಲೆ ಪ್ರತ್ಯೇಕ ತಂಡ ರಚಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈಗಾಗಲೇ ಬೆರಳಚ್ಚು ತಂಡ ಮತ್ತು ಶ್ವಾನದಳ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಮಾಹಿತಿ ಕಲೆ ಹಾಕಿದ್ದು ಇದರ ಆಧಾರದ ಮೇಲೂ ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಎನ್ನಲಾಗಿದೆ. ಚಿಕ್ಕ ಗೂಡಂಗಡಿಯಂತಿರುವ ಇಲ್ಲಿ ತಂಪು ಪಾನೀಯ ಮತ್ತಿತರ ಚಿಕ್ಕ ಪುಟ್ಟ ಸಾಮಗ್ರಿಗಳ ವ್ಯಾಪಾರ ನಡೆಯುತ್ತದೆ. ಆದರೆ ಇಲ್ಲಿ ಕಳ್ಳತನ ಎಸಗಿದವರು ಹಣ ಮತ್ತಿತರ ವಸ್ತುಗಳಿಗೆ ಹುಡುಕಾಟ ನಡೆಸದೆ ಅಂಗಡಿ ಮಾಲಕ 10 ಲಕ್ಷ ರೂಪಾಯಿ ಇಟ್ಟಿದ್ದ ಡ್ರಾವರ್ ಮಾತ್ರ ತೆಗೆದು ಆ ಹಣವನ್ನ ಒಯ್ದಿದ್ದು ವ್ಯಾಪಾರ ವಹಿವಾಟಿನಿಂದ ಸಂಗ್ರಹಿಸಿದ ಹಣವನ್ನ ಹಾಗೆ ಬಿಟ್ಟು ಹೋಗಿದ್ದಾರೆ. ಇದರಿಂದ ಇಲ್ಲಿಯ ಚಲನವಲನವನ್ನ ಚೆನ್ನಾಗಿ ಗೊತ್ತಿರುವವರೇ ಈ ಕೆಲಸ ಮಾಡಿದ್ದಾರೆ ಎನ್ನಲಾಗಿದ್ದು ಈ ವಿಚಾರದಲ್ಲೂ ಪೊಲೀಸ್ ನಿಗಾ ಇಟ್ಟು ತನಿಖೆ ನಡೆಸುತ್ತಿದ್ದಾರೆ. ಅಂಗಡಿ ಮಾಲಕ ಶ್ರೀಧರ್ ಅನಂತ್ ನಾಯ್ಕ್ ತಮ್ಮ ಬಳಿ ಇರುವ ಜಾಗವನ್ನ ಮಾರಾಟ ಮಾಡಿದ್ದು ಅಲ್ಲಿಂದ ಬಂದ ಹಣವನ್ನ ಅಂಗಡಿಯಲ್ಲಿಟ್ಟಿದ್ದರು ಎಂದು ಹೇಳಲಾಗ್ತಿದೆ. ಆದರೆ ಇಷ್ಟೊಂದು ದೊಡ್ಡ ಮೊತ್ತವನ್ನ ಸಾಮಾನ್ಯ ಭದ್ರತೆ ಇರುವ ಅಂಗಡಿಯಲ್ಲೇ ಇಟ್ಟಿರುವುದು ಏಕೆ ಎಂಬುದು ತಿಳಿಯದಾಗಿದೆ. ಇನ್ನು ಜಾಗವನ್ನ ಬೆಳಗಾವಿ ಮೂಲದ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ. ಈ ಹಣಕಾಸಿನ ವ್ಯವಹಾರ ವಿವಿಧ ಸಮಯದಲ್ಲಿ ನಡೆದು ಪೂರ್ಣಗೊಂಡಿದ್ದನ್ನ ದೂರಿನಲ್ಲಿ ವಿವರಿಸಿದ್ದು ಈ ವ್ಯವಹಾರದ ವೇಳೆ ಜೊತೆಯಲ್ಲಿ ಬಂದ ಹೊರ ಊರಿನವರು ಯಾರಾದರೂ ನಿಗಾ ಇಟ್ಟಿರಬಹುದೇ ಎಂಬ ಸಂಶಯವೂ ಕಾಡುತ್ತಿದ್ದು ಈ ಬಗ್ಗೆಯೂ ತನಿಖೆಯಿಂದಲೇ ತಿಳಿದು ಬರಬೇಕಿದೆ. ಇನ್ನು ಅಂಗಡಿಯ ಬೀಗ ಒಡೆದು ಬೀಗವನ್ನ ಹೊತ್ತೊಯ್ದಿರುವ ಕಳ್ಳರು ಮತ್ತೆಲ್ಲೂ ಜಾಲಾಡದೆ ಕೇವಲ ಹಣವನ್ನ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದು ಇದನ್ನ ಗಮನಿಸಿದ್ರೆ ಸರಿಯಾಗಿ ಈ ಬಗ್ಗೆ ಮಾಹಿತಿ ಇರುವವರೇ ಮಾಡಿದ್ದಾರೆಯೇ ಎಂಬ ಸಂದೇಹ ಮೂಡಿಬರುತ್ತಿದೆ. ಭಟ್ಕಳ ತಾಲೂಕಿನ ಹೆಬಳೆ ಗ್ರಾಮ ಪಂಚಾಯತ್ ಗಾಂಧಿನಗರದಲ್ಲಿ ಸೋಮವಾರ ಅರಣ್ಯ ಇಲಾಖೆ ನಡೆಸಿದ ಅಂಗಡಿ ತೆರವು ಕಾರ್ಯಾಚರಣೆ ಖಂಡನೀಯ ಎಂದು ಭಟ್ಕಳ ನಿಚ್ಚಲಮಕ್ಕಿ ಶ್ರೀ ವೆಂಕಟರಮಣ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಸರ್ಕೇರಿ ಹೇಳಿದರು. ಬುಧವಾರ ದೇವಸ್ಥಾನದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಳೆದ 50 ವರ್ಷಗಳಿಂದ ಮಹಿಳೆಯೋರ್ವರು ಅರಣ್ಯ ಭೂಮಿಯಲ್ಲಿ ಅಂಗಡಿ ಇಟ್ಟುಕೊಂಡು ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಅದೇ ಅಂಗಡಿಯ ಸಂಪಾದನೆಯಲ್ಲಿಯೇ ಮಕ್ಕಳಿಗೆ ಅನ್ನ ವಿದ್ಯಾಭ್ಯಾಸ ನೀಡಿದ್ದಾರೆ. ಇದೀಗ ಅಂಗಡಿ ದುರಸ್ತಿಗೆ ಅವರು ಮುಂದಾಗಿದ್ದು ಹಂಚು ಸಿಗದ ಕಾರಣ ಶೀಟ್ ಹೊದಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅತಿಕ್ರಮಣ ತೆರವಿನಿಂದ ಅವರ ರಕ್ತದೊತ್ತಡ ಹೆಚ್ಚಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅವರಿಗೆ ಏನಾದರೂ ಸಮಸ್ಯೆಯಾದರೆ ಅರಣ್ಯ ಅಧಿಕಾರಿಗಳೇ ಅದರ ಹೊಣೆಯನ್ನ ಹೊರಬೇಕಾಗುತ್ತದೆ ಎಂದರು.
ಅತಿಕ್ರಮಣ ತೆರವು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಭಟ್ಕಳ ನಾಮಧಾರಿ ಸಮಾಜದ ಉಪಾಧ್ಯಕ್ಷರು ವಿಡಿಯೋ ರೆಕಾರ್ಡ್ ಮಾಡುತ್ತಿದ್ದ ಸಂದರ್ಭದಲ್ಲಿ ಅವರನ್ನ ಏಕವಚನದಲ್ಲಿ ನಿಂದಿಸಲಾಗಿದೆ. ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಕರ್ತವ್ಯಕ್ಕೆ ಅಡ್ಡಿ ಹೇಗಾಗುತ್ತದೆ? ಭಟ್ಕಳದಲ್ಲಿ 60%+ ಮನೆಗಳು ಅರಣ್ಯ ಪ್ರದೇಶದಲ್ಲಿ ಇವೆ. ನಾವೇ ಅದರ ಪಟ್ಟಿಯನ್ನು ಕೊಡಲು ಸಿದ್ಧರಿದ್ದೇವೆ. ಅಧಿಕಾರಿಗಳಿಗೆ ಸಾಮರ್ಥ್ಯ ಇದ್ದರೆ ಮೊದಲು ಅದನ್ನ ತೆರವುಗೊಳಿಸಲಿ, ನಮ್ಮನ್ನ ಮುಟ್ಟಲು ಬಂದರೆ ತಟ್ಟಿ ಬಿಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಎಂಆರ್ ನಾಯ್ಕ್, ಭವಾನಿ ಶಂಕರ್ ನಾಯ್ಕ್, ಎಂಜೆ ನಾಯ್ಕ್, ಗೋವಿಂದ್ ನಾಯ್ಕ್, ಎಂಕೆ ನಾಯ್ಕ್, ನಾಗೇಂದ್ರ ನಾಯ್ಕ್, ವೆಂಕಟರಮಣ ನಾಯ್ಕ್, ಗಿರೀಶ್ ನಾಯ್ಕ್, ಶಿವರಾಮ್ ನಾಯ್ಕ್, ಸುರೇಶ್ ನಾಯ್ಕ್, ಗಣೇಶ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ಅಕ್ಟೋಬರ್ 1 ಆಹಾರ ಸುರಕ್ಷತಾ ಕಾಯ್ದೆ ಜಾರಿಯಾಗುತ್ತಿದ್ದು, ಹೋಟೆಲ್, ಬೇಕರಿ, ಕಿರಾಣಿ, ತರಕಾರಿ, ಕೋಲ್ಡ್ ಡ್ರಿಂಕ್ಸ್ ಸೇರಿದಂತೆ ಆಹಾರ ಉತ್ಪಾದನೆ ಹಾಗೂ ವಿತರಣಾ ಘಟಕಗಳು ಕಾಯ್ದೆಯ ಅನುಸಾರವಾಗಿಯೇ ವ್ಯಾಪಾರ ವಹಿವಾಟು ನಡೆಸಬೇಕೆಂದು ಜಿಲ್ಲಾ ಆರೋಗ್ಯ ಸುರಕ್ಷಾ ಅಧಿಕಾರಿ ಡಾಕ್ಟರ್ ರಾಜಶೇಖರ್ ಹೇಳಿದರು. ಬುಧವಾರ ಸಂಜೆ ತಾಲೂಕಿನ ಅರ್ಬನ್ ಬ್ಯಾಂಕ್ ಸಭಾಭವನದಲ್ಲಿ ಭಟ್ಕಳ ತಾಲೂಕಿನ ವರ್ತಕರಿಗಾಗಿ ಆಯೋಜಿಸಲಾದ ಆರೋಗ್ಯ ಸುರಕ್ಷತಾ ಕಾಯ್ದೆ ಮಾಹಿತಿ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪರಿಶುದ್ಧ ಆಹಾರ ಪಡೆಯುವುದು ಸಾರ್ವಜನಿಕರ ಹಕ್ಕಾಗಿದೆ. 2006 ಕಲಬೆರಕೆ ತಡೆ ಕಾನೂನು ಜಾರಿಯಲ್ಲಿದ್ದರೂ ಅದರಲ್ಲಿ ಅಂತಹ ಸತ್ವ ಇದ್ದಿರಲಿಲ್ಲ. ಆದರೆ ಇದೀಗ ಜಾರಿಯಾಗುತ್ತಿರುವ ಕಾನೂನು ಕಠಿಣವಾಗಿರಲಿದೆ. ಕಲಬೆರಕೆ, ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳ ಮಾರಾಟ ಕೊಲೆಯ ರೀತಿಯಲ್ಲೇ ಅಪರಾಧವಾಗುತ್ತದೆ ಎಂದರು. ಹೋಟೆಲ್ಗಳಲ್ಲಿ ಹಳಸಿದ ಆಹಾರಗಳಿದ್ರೆ ಅದನ್ನ ಗ್ರಾಹಕರಿಗೆ ನೀಡಬಾರದು. ಸರ್ಕಾರಿ ವಿದ್ಯಾರ್ಥಿ ನಿಲಯ, ಪಡಿತರ ಅಂಗಡಿ, ದೇವಸ್ಥಾನದಲ್ಲಿ ಆಹಾರವಾಗಿ ಸೇವಿಸಲ್ಪಡುವ ಪ್ರಸಾದಕ್ಕೂ ಇನ್ನು ಮುಂದೆ ಕಾನೂನು ಅನ್ವಯವಾಗಲಿದೆ. ಆಹಾರ ವಸ್ತುಗಳನ್ನು ಮಾರಾಟ ಮಾಡುವ ಪ್ರತಿಯೋರ್ವರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದಿಂದ ಪರವಾನಿಗೆ ಪಡೆದಿರಬೇಕು. ಯಾರಿಂದಲೂ ಆಹಾರ ವಸ್ತುಗಳನ್ನು ಪಡೆದು ಗ್ರಾಹಕರಿಗೆ ನೀಡಿ ಆಹಾರಕ್ಕೂ ನಮಗೂ ಸಂಬಂಧ ಇಲ್ಲ ಎನ್ನಲು ಆಗದು. ಸಾರ್ವಜನಿಕರು ತಾವು ಖರೀದಿಸುವ ಆಹಾರ ಪದಾರ್ಥವು ಕಳಪೆಯಾಗಿದ್ದರೆ, ನಕಲಿ ಅಥವಾ ತಪ್ಪು ಮಾಹಿತಿಯಿಂದ ಕೂಡಿದ್ರೆ ದೂರು ನೀಡಲು ಅವಕಾಶ ಇದೆ ಎಂದು ವಿವರಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ತಹಶೀಲ್ದಾರ್ ಎಸ್ ರವಿಚಂದ್ರ, ಆರೋಗ್ಯಕ್ಕೆ ಹಾನಿ ಉಂಟು ಮಾಡುವ ಆಹಾರ ಮಾರಾಟಕ್ಕೆ ಹೊಸ ಕಾಯ್ದೆಯಿಂದ ಕಡಿವಾಣ ಬೀಳಲಿದೆ. ಪ್ಯಾಕಿಂಗ್ ಘಟಕಗಳು, ಸಂರಕ್ಷಣೆ ಮಾಡುವವರು, ವಿತರಕರು, ಸಾಗಾಣಿಕೆ ಮಾಡುವವರು ಜಾಗೃತಿ ವಹಿಸಬೇಕೆಂದು ಹೇಳಿದರು. ವೇದಿಕೆಯಲ್ಲಿ ಆಹಾರ ಸುರಕ್ಷತಾ ಅಧಿಕಾರಿ ಅರುಣ್ ಕಾಶಿ ಭಟ್, ಭಟ್ಕಳ ಪುರಸಭಾ ಉಪಾಧ್ಯಕ್ಷ ಕೈಸರ್ ಮೊತೇಶಂ, ಭಟ್ಕಳ ವರ್ತಕರ ಸಂಘದ ಅಧ್ಯಕ್ಷ ಶ್ರೀಧರ್ ಶಾನ್ಬಾಗ್, ಕಾರ್ಯದರ್ಶಿ ಇಮ್ತಿಯಾಜ್ ಮೊದಲಾದವರು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಸ್ವಾಗತ್ ಜುವೆಲ್ಲರ್ಸ್. ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ, ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು, ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ. 27ನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ್ ಜುವೆಲ್ಲರ್ಸ್. ಒಳ್ಳೆಯ ತಾಂತ್ರಿಕತೆಯ ವಜ್ರ, ಜೇಮ್ಸ್ ಸ್ಟೋನ್, ಬಂಗಾರದ ಆಭರಣ ಹಾಗೂ ಎಲ್ಲಾ ತರದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ. 30% ವೇಸ್ಟೇಜ್ ನಲ್ಲಿ ರಿಯಾಯಿತಿ, ಮೇಕಿಂಗ್ ಚಾರ್ಜಸ್ ನಲ್ಲಿ 50% ರಿಯಾಯಿತಿ. ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ. ಇಂದೇ ಭೇಟಿ ನೀಡಿ ಸ್ವಾಗತ್ ಜುವೆಲ್ಲರ್ಸ್. ಸ್ವಾಗತ್ ಆಭರಣ್ ಪ್ರೈವೇಟ್ ಲಿಮಿಟೆಡ್, ಕುಟಿನೋ ರೋಡ್, ಕಾರವಾರ. ಗಣೇಶ್ ಏಜೆನ್ಸಿಸ್, ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು, ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು, ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ. ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಕ್ರೇನ್ ಸರ್ವಿಸಸ್. ನಮ್ಮಲ್ಲಿ ಕಟ್ಟಡ ಕಾಮಗಾರಿ, ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ. 12 ಟನ್ ಹೈಡ್ರಾ, 15 ಟನ್ ಹೈಡ್ರಾ, 14 ಟನ್ ಫರಾನ, 16 ಟನ್ ಫರಾನ, 50 ಟನ್ ಕ್ರೇನ್, ಜೆಸಿಬಿ, ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ. ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗದ್ ಸಿಂಗ್, ಹೌಸ್ ನಂಬರ್ 2231E, ಅಮರ್ ಸಾಮಿಲ್, ಮರಾಠಿ ಶಾಲೆ ಹಿಂಬದಿ,
ಕೋಡಿಬಾಗ್ ಕಾರವಾರ.